ಸರ್ ತುಂಬಾ ಜನರು ನಿಮ್ಮ ಕೆಲವರು ಭೇಟಿ ಮಾಡಿದ್ದಾರೆ, ತುಂಬಾ ಜನರು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ರು, ಇನ್ನು ಕೆಲವರು ಆಚೆಯಲ್ಲೇ ಉಳ್ಕೊಂಡಿದ್ದಾರೆ. ಎಲ್ಲರನ್ನೂ ಭೇಟಿ ಮಾಡಿದ್ವಿ, ಎಲ್ಲರ ಹತ್ರನೂ ಅರ್ಜಿ ತಗೊಂಡಿದ್ದೀನಿ, ಕೆಲವ್ರನ್ನೆಲ್ಲ ವೈಯಕ್ತಿಕ ನೋಡಿದ್ದೀನಿ, ಕೆಲವ್ರಿಗೆ ಇನ್ನೂ ಅರ್ಜಿ ಕೊಡೋದಿದ್ರೆ ಕೊಡಬಹುದು. ಈಗಲೂ ಇಲ್ಲೇ ಅದೇ 15 ದಿನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಯಾರಿಗೆ ನಾನು ಈಗ ಕೊಟ್ಟಿಲ್ಲ ಆ ಅಧಿಕಾರಿಗಳಿಗೆ ಕಳಿಸಿಕೊಡ್ತೀನಿ ಅರ್ಜಿಗಳನ್ನ. 15 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು ಅಂತ ಬರೀತೀನಿ. 15 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು, ಅವರು ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಕೊಡಬೇಕು, ಸಕಾರಣ ಕೊಡಬೇಕು. ಕೇಂದ್ರ ಸರ್ಕಾರ ಇರೋದು ಯಾಕೆ, ಯಾರು ದುಡ್ಡು ಕೊಡ್ತಾರ್ರಿ ಕೇಂದ್ರ ಸರ್ಕಾರ, ಯಾರು ದುಡ್ಡು ಅದು, ರಾಜ್ಯ ದುಡ್ಡು, ಅದು ಕೊಡಕ್ಕೆ ವಿಳಂಬ ಯಾಕೆ ಮಾಡ್ತೀರಿ? ವೈ ಆರ್ ಡಿಲೇಯಿಂಗ್? ಇಟ್ ಈಸ್ ಅವರ್ ಮನಿ ಓನ್ಲಿ, ಇಟ್ ಈಸ್ ನಾಟ್ ಯುವರ್ ಮನಿ. NDRF ಮನಿ ಅಂದ್ರೆ ಯಾರ್ದು? ರಾಜ್ಯಗಳದು. ನಮಗ್ ಕೊಡಕ್ಕೆ ಯಾಕೆ ನೀವು ಹಿಂದೆ ಹೊಡಿತೀರಿ? ದಟ್ ಈ ಡಸ್ ನಾಟ್ ನೋ. ಕೇಂದ್ರ ಸರ್ಕಾರದ ಹಣ ಅಂದ್ರೆ ಕೇಂದ್ರ ಸರ್ಕಾರದ ಅನ್ಕೊಂಡ್ಬಿಟ್ಟು ನಮ್ಮ ರಾಜ್ಯದಿಂದ 4 ಲಕ್ಷಕ್ಕೂ ಹೆಚ್ಚು ಕೋಟಿ ತೆರಿಗೆ ವಸೂಲಾಗ್ತದೆ. ನಮಗ್ ಕೊಡೋದು ಎಷ್ಟು ಗೊತ್ತಾ? 50-60 ಸಾವಿರ ಕೋಟಿ ಅಷ್ಟೇನೆ. ನೋಡ್ ನೋ ನೋಡಪ್ಪ, ಈಗಾಗಲೇ 971 ಬಸ್ಗಳನ್ನ ತಗೊಂಡಿದ್ದೀವಿ ನಾವು. ಈ ಬಸ್ಗಳು ತಗೊಳ್ಳಿ ಅಂತ ಹೇಳಿದೀವಿ, ಪರವಾಗಿ ಅವರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಅಗತ್ಯ ಇದೆ ಅಷ್ಟು ಬಸ್ಗಳನ್ನು ತೆಗೆದು ಮಾಡಿ ಅಂತ ಹೇಳಿದೀವಿ. ಯಾರು ಎಲ್ಲಿ ಇಲ್ಲ ಅಂತ ಹೇಳು ಇಂತಿದ್ದು ಅಂತ ಸುಮ್ಮನೆ ಜನರಲ್ ಆಗಿ ಅವರು ಅಶೋಕ ಮಾತಾಡಿದಾಗ ಮಾತಾಡಿದ್ರೆ ಹೆಂಗಯ್ಯ ನೀನು? ಅದು ಕೂಡಲೇ ಅಟೆಂಡ್ ಮಾಡ್ತೀನಿ ಅದಕ್ಕೆ.